ओम शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये सरस्वती नमस्तुभ्यं वरदे कामरूपिणी कथारंभं करिष्यामि सिद्धिर्भवतु मे सदा व्यासं वसिष्ठनप्तारं शक्तैः पौत्रमकल्मषं पराशरात्मजं वंदे शुकतातं तपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। श्री वरसिद्धि विनायक व्रतकथासारवु। ಪೂರ್ವದಲ್ಲಿ ನೈಮಿಷಾರಣ್ಯವಾಸಿಗಳಾದ ಶೌನಕಾದಿ ಮಹರ್ಷಿಗಳು ಸೂತಪುರಾಣೇಕರನ್ನು ಕುರಿತು ಕೇಳುತ್ತಾರೆ, ಎಲೈ ಮಹಾಮುನಿಯೇ, ಪ್ರಪಂಚದಲ್ಲಿ ಜನರಿಗೆ ಪ್ರತಿಯೊಂದು ಕಾರ್ಯಾರಂಭದಲ್ಲಿಯೂ ಬರತಕ್ಕ ವಿಘ್ನಗಳನ್ನು ಪರಿಹರಿಸಿಕೊಳ್ಳಲು ಧನಾರ್ಜನೆಗೂ ಪುತ್ರಪೌತ್ರಾಭಿವೃದ್ಧಿಗೂ ವಿದ್ಯಾರಂಭ ವ್ಯಾಪಾರ ವ್ಯವಸಾಯಾದಿಗಳು ನಿರ್ವಿಘ್ನವಾಗಿ ನೆರವೇರಲು ಯಾವ ದೇವರನ್ನು ಪೂಜಿಸಬೇಕು ಎಂಬುದಾಗಿ ಪ್ರಶ್ನೆ ಮಾಡಲು ಸೂತಪುರಾಣಿಕರು ಹೇಳುತ್ತಾರೆ, ಋಷಿವರಿಯರೇ ಕೇಳಿ, ಹಿಂದೆ ಇದೇ ವಿಚಾರವಾಗಿ ಧರ್ಮರಾಯನು ಶ್ರೀಕೃಷ್ಣ ಪರಮಾತ್ಮನನ್ನು ತಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ರಾಜ್ಯ ಪ್ರಾಪ್ತಿಯಾಗಬೇಕಾದರೆ ಯಾವ ವ್ರತವನ್ನು ಆಚರಿಸಬೇಕೆಂದು ಪ್ರಶ್ನಿಸಲು ಅದಕ್ಕೆ ಶ್ರೀಕೃಷ್ಣನು ಹೇಳುತ್ತಾನೆ, ಪ್ರತಿವರ್ಷವೂ ಭಾದ್ರಪದ ಶುದ್ಧ ಚತುರ್ಥಿ ದಿನ ಶ್ರೀ ವರಸಿದ್ಧ ವಿನಾಯಕನನ್ನು ಆರಾಧಿಸಬೇಕು ಎಂದು ಹೇಳಿ ಮತ್ತೆ ಭಕ್ತಿಯುಂಟಾದಾಗ ಯಾವಾಗಲಾದರೂ ಪೂಜಿಸಬಹುದು. ಆ ದಿನ ಎಳ್ಳೆಣ್ಣೆಯಿಂದ ಅಭ್ಯಂಜನ ಮಾಡಿ ಶುದ್ಧ ವಸ್ತ್ರಗಳನ್ನು ಧರಿಸಿ ಅವರವರ ಶಕ್ತ್ಯಾನುಸಾರ ಚಿನ್ನ ಬೆಳ್ಳಿ ತಾಮ್ರ ಅಥವಾ ಮಣ್ಣಿನಿಂದ ಗಣಪತಿಯನ್ನು ಏಕದಂತನು ಶೂರ್ಪಕರ್ಣನು ಚತುರ್ಭುಜನೂ ಆಗಿ ಒಂದು ಕೈಯಲ್ಲಿ ಪಾಶವನ್ನು ಮತ್ತೊಂದರಲ್ಲಿ ಅಂಕುಶವನ್ನು ಬೇರೊಂದರಲ್ಲಿ ಕಡುಬನ್ನು ಇನ್ನೊಂದರಲ್ಲಿ ಅಭಯಮುದ್ರೆ ಇರುವಂತೆ ಪ್ರತಿಮೆಯನ್ನು ಮಾಡಿಸಿ ಆರಾಧಿಸಬೇಕು. ಗಣಾಧಿಪನೆಂದು ಗಂಧವನ್ನು, ವಿನಾಯಕನೆಂದು ಹೂಗಳನ್ನು, ಉಮಾಸುತನೆಂದು ಧೂಪವನ್ನು, ರುದ್ರಪ್ರಿಯನೆಂದು ದೀಪವನ್ನು, ವಿಘ್ನನಾಶಕನೆಂದು 21 ಮೋದಕಗಳನ್ನು ನೈವೇದ್ಯಕ್ಕೆ ಸಮರ್ಪಿಸಿ ನಂತರ 21 ಗರಿಕೆಗಳಿಂದ ಗಣಾಧಿಪಾದಿ ನಾಮಗಳಿಂದ ಪೂಜಿಸಬೇಕು. ನಂತರ 10 ಕಡುಬನ್ನು ಬ್ರಾಹ್ಮಣನಿಗೂ, 1 ಕಡುಬನ್ನು ಗಣಪತಿಗೆ ಸಮರ್ಪಿಸಿ ಉಳಿದದ್ದನ್ನು ತನಗಾಗಿ ಇಟ್ಟುಕೊಳ್ಳಬೇಕು. ಪೂಜಾನಂತರ ಬ್ರಾಹ್ಮಣ ಸುವಾಸನೀಯರಿಗೆ ಭೂರಿ ಭೋಜನಾದಿಗಳಿಂದ ತೃಪ್ತಿಪಡಿಸಬೇಕು. ಈ ರೀತಿ ವ್ರತವನ್ನು ಮಾಡಿದಲ್ಲಿ ನೀನು ಜಯಶಾಲಿಯಾಗಿ ನಿನ್ನ ರಾಜ್ಯವನ್ನು ಹೊಂದುವೆ ಎಂದು ಹೇಳಿದ ಶ್ರೀಕೃಷ್ಣನು, ಹಿಂದೆ ತ್ರಿಪುರ ದಹನ ಕಾಲದಲ್ಲಿ ಪರಮೇಶ್ವರನು, ಸೀತಾನ್ವೇಷಣೆಗಾಗಿ ಶ್ರೀರಾಮನು, ದೇವಗಂಗೆಯನ್ನು ತರಲು ಭಗೀರಥನು, ಅಮೃತೋದ್ಭವಕ್ಕಾಗಿ ದೇವತೆಗಳು, ಕುಷ್ಠರೋಗ ನಿವಾರಣೆಗಾಗಿ ಸಾಂಬನು ಮತ್ತು ನಾನೂ ರುಕ್ಮಿಣಿಯೂ ಸಹ ಗಣನಾಥನನ್ನು ಪೂಜಿಸಿ ಶುಭ ಫಲಗಳನ್ನು ಪಡೆದಿರುತ್ತೇವೆ. ಆದ್ದರಿಂದ ನೀನು ಈ ವ್ರತವನ್ನು ಮಾಡು ಎನ್ನಲು ಧರ್ಮರಾಯನೂ ಸಹ ತನ್ನ ತಮ್ಮಂದಿರೊಡಗೂಡಿ ಈ ವ್ರತವನ್ನು ಮಾಡಿ ರಾಜ್ಯವನ್ನು ಹೊಂದಿದನು. ಈ ವ್ರತ ಮಾಡುವುದರಿಂದ ರೋಗಿಯು ನಿರೋಗಿಯಾಗುವನು, ಕನ್ಯೆಯು ಉತ್ತಮವಾದ ಪತಿಯನ್ನು ಪಡೆಯುವಳು, ಸುಮಂಗಲಿಯು ದೀರ್ಘ ಸೌಮಂಗಲ್ಯವನ್ನು, ದರಿದ್ರನು ಐಶ್ವರ್ಯವನ್ನು, ಪತಿಹೀನಳು ಪೂಜಿಸಿದಲ್ಲಿ ಮುಂದೆ ವೈಧವ್ಯ ಪ್ರಾಪ್ತಿ ನಿವಾರಣೆಯನ್ನು, ಹೀಗೆ ಸಕಲ ಕಾರ್ಯಾರಂಭದಲ್ಲಿಯೂ ಗಣನಾಥನನ್ನು ಪೂಜಿಸಿದಲ್ಲಿ ಆ ಕಾರ್ಯಗಳು ಸಿದ್ಧಿಸುತ್ತವೆ. ತ್ರಿಮೂರ್ತಿಗಳು ಕೂಡ ಅವನನ್ನು ಪೂಜಿಸಿ ತಮ್ಮ ಸೃಷ್ಟಿ ಸ್ಥಿತಿ ಲಯಗಳನ್ನು ಸುಗಮವಾಗಿ ಮಾಡುತ್ತಿದ್ದಾರೆ ಎಂದು ಹೇಳಿದ ಸೂತ ಮಹಾಶಯರು ಶೌನಕಾದಿ ಮುನಿಗಳಿಗೆ ಮತ್ತೆ ಸಮಂತಕೋಪಾಖ್ಯಾನವನ್ನು ವಿವರಿಸಿದರು. ಭಾದ್ರಪದ ಶುದ್ಧ ಚೌತಿಯ ದಿನ ಶಿವಲೋಕದಲ್ಲಿ ಗಣಪತಿಯನ್ನು ಪ್ರಮಥಾದಿ ಗಣಗಳಿಗೆ ನಾಯಕನನ್ನಾಗಿ ಮಾಡಿ ತ್ರಿಮೂರ್ತಿಗಳು ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಅನುಗ್ರಹಿಸಿ ಯಾವುದೇ ಕಾರ್ಯಕ್ಕೆ ಮೊದಲು ಗಣಪತಿಯನ್ನು ಪೂಜಿಸದಿದ್ದಲ್ಲಿ ಆ ಕಾರ್ಯವು ನೆರವೇರದಂತೆ ವರವನ್ನು ಕೊಟ್ಟರು. ಬ್ರಹ್ಮನು ಸಹ ಆ ದಿನ ಗಣಪತಿಯನ್ನು ಪೂಜಿಸಿ ತನ್ನ ಸೃಷ್ಟಿ ಕಾರ್ಯವು ನಿರ್ವಿಘ್ನವಾಗಿ ನಡೆಯಲೆಂದು ವರವನ್ನು ಪಡೆದು ಭಕ್ತಿಯಿಂದ ಆ ಮೋದಕಗಳನ್ನು ಸಮರ್ಪಿಸಿ ಪೂಜಿಸಿದನು. ಸಂತೃಪ್ತನಾದ ಗಣಪತಿಯು ಮೂಷಕ ವಾಹನನಾಗಿ ಚಂದ್ರಲೋಕದಲ್ಲಿ ವಿಹರಿಸುತ್ತಿರುವಾಗ ಚಂದ್ರನು ಇವನ ಸ್ವರೂಪವನ್ನು ನೋಡಿ ಅಪಹಾಸ್ಯ ಮಾಡಿ ನಕ್ಕನು. ಕೋಪಗೊಂಡ ಗಣಪತಿಯು ಚಂದ್ರನನ್ನು ಕ್ಷೀಣನಾಗುವಂತೆ ಶಪಿಸಿ ಆ ದಿನ ಅವನ ದರ್ಶನ ಮಾಡಿದವರಿಗೆ ಅಪವಾದ ಉಂಟಾಗಲೆಂದು ಶಾಪಕೊಟ್ಟನು. ಆದ್ದರಿಂದ ಆ ದಿನ ಚಂದ್ರದರ್ಶನ ಮಾಡಿದವರು ಅಪವಾದಕ್ಕೆ ಗುರಿಯಾಗುತ್ತಾರೆ. ಹಿಂದೆ ಯಾದವರಾಜನಾದ ಸತ್ರಾಜಿತನು ಸೂರ್ಯನ ಅನುಗ್ರಹಕ್ಕೆ ಪಾತ್ರನಾಗಿ ಸ್ಯಮಂತಕವೆಂಬ ಮಣಿಯನ್ನು ಪಡೆದು ಅದನ್ನು ಪೂಜಿಸಿ ದಿನವೊಂದಕ್ಕೆ ಒಂದು ಮಣ ಬಂಗಾರವನ್ನು ಪಡೆಯುತ್ತಿದ್ದನು. ಶ್ರೀಕೃಷ್ಣನಿಗೆ ಈ ಮಣಿಯ ಮೇಲೆ ಆಸೆ ಇದೆಯೆಂದು ಭಾವಿಸಿ ಸತ್ರಾಜಿತನು ಅದನ್ನು ತಮ್ಮ ಪ್ರಸೇನನ ಬಳಿ ಕೊಟ್ಟಿದ್ದನು. ಪ್ರಸೇನನು ಶ್ರೀಕೃಷ್ಣ ಬಲರಾಮ ಸಮೇತನಾಗಿ ಒಂದು ಸಲ ಬೇಟೆಗಾಗಿ ಹೋದಾಗ ಆ ಮಣಿಗಾಗಿ ಒಂದು ಸಿಂಹವು ಪ್ರಸೇನನನ್ನು ಕೊಂದಿತು. ಆ ಸಿಂಹವನ್ನು ಜಾಂಬವಂತನೆಂಬ ಕರಡಿಯು ಕೊಂದು ಆ ಮಣಿಯನ್ನು ತನ್ನ ಮಗಳಾದ ಜಾಂಬವತಿಗೆ ಕೊಟ್ಟಿತು. ಪ್ರಸೇನನಿಲ್ಲದೆ ಶ್ರೀಕೃಷ್ಣನು ದ್ವಾರಕೆಗೆ ಹಿಂತಿರುಗಿದ್ದರಿಂದ ಕೃಷ್ಣನೇ ಮಣಿಯ ಆಸೆಗೆ ಪ್ರಸೇನನನ್ನು ಕೊಂದು ಮಣಿಯನ್ನು ಅಪಹರಿಸಿದನು ಎಂಬ ಮಿಥ್ಯಾಪವಾದಕ್ಕೆ ಗುರಿಯಾದನು. ಇದರಿಂದ
ಖಿನ್ನ ಮನಸ್ಕನಾದ ಶ್ರೀಕೃಷ್ಣನಿಗೆ ದೇವಋಷಿಯಾದ ನಾರದರಿಂದ ತಾನು ಭಾದ್ರಪದ ಶುದ್ಧ ಚೌತಿಯ ದಿನ ಚಂದ್ರದರ್ಶನ ಮಾಡಿದ್ದರಿಂದ ಈ ಅಪವಾದವು ಬಂತೆಂದು ತಿಳಿದು ಗಣಪತಿಯನ್ನು ಪೂಜಿಸಿ ಅನುಗ್ರಹ ಪಡೆದು ಜಾಂಬವಂತನ ಗುಹೆಯನ್ನು ಪ್ರವೇಶಿಸಿ 18 ದಿನಗಳ ಕಾಲ ಘೋರ ಯುದ್ಧವನ್ನು ಮಾಡಿ ಆತನಿಗೆ ತನ್ನ ರಾಮಾವತಾರದ ದರ್ಶನ ಮಾಡಿಸಿ ಅವನಿಂದ ಪೂಜಿಸಲ್ಪಟ್ಟು ಜಾಂಬವತಿಯನ್ನು ವಿವಾಹವಾಗಿ ಮಣಿಯನ್ನು ಪಡೆದನು. ಆ ಮಣಿಯನ್ನು ಸತ್ರಾಜಿತನಿಗೆ ಕೊಟ್ಟು ತನ್ನ ಮೇಲೆ ಬಂದಿದ್ದ ಅಪವಾದವನ್ನು ಕಳೆದುಕೊಂಡನು. ಆದ್ದರಿಂದ ಯಾರು ಆ ದಿನ ಚಂದ್ರದರ್ಶನ ಮಾಡುತ್ತಾರೋ ಅವರು ಈ ಸ್ಯವಂತಕೋಪಾಖ್ಯಾನವನ್ನು ಕೇಳಿ ಸಿಂಹಪ್ರಸೇನಮವಧೇಹೇ ಸಿಂಹೋ ಜಾಂಬವತೋ ಹತಃ ಸುಕುಮಾರಕ ಮಾರೋಧೀಹಿ ತವಶ್ಯೇಹ ಶ್ಯಮಂತಕಃ ಎಂಬುದಾಗಿ ಜಪಿಸಿದಲ್ಲಿ ಅಪವಾದ ನಿವಾರಣೆಯಾಗುವುದು ಎಂಬುದಾಗಿ ಸೂತಮಹಾಶಯರು ಶೌನಕಾದಿಗಳಿಗೆ ನಿರೂಪಿಸಿದ ಸ್ಯವಂತಕೋಪಾಖ್ಯಾನ ಕಥೆಯು ಸಂಪೂರ್ಣವಾದುದು. ಕಾಯೇನ ವಾಚಾ ಮನಸೇಂದ್ರೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೇ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ ತತ್ಸ ಬ್ರಹ್ಮಾರ್ಪಣಮಸ್ತೂ.